ಭಗವಂತ, ದೇವಿ ಪಾರ್ವತಿ ಮತ್ತು ಮಹಾದೇವ ಬರುತ್ತಿದ್ದಾರೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ನನಗೆ ನಿಮ್ಮೆಲ್ಲರ ಉತ್ಸುಕತೆಯ ಬಗ್ಗೆ ಗೊತ್ತಿದೆ. ನೀವೆಲ್ಲರೂ ನಿಶ್ಚಿಂತರಾಗಿರಿ, ಜನಕಲ್ಯಾಣದ ಮಾರ್ಗ ಪ್ರಶಸ್ತವಾಗಿದೆ. ಜನಕಲ್ಯಾಣದ ಮಾರ್ಗ ಪ್ರಶಸ್ತವಾಗಿದೆ. ಶಿವ ಶಕ್ತಿಯ ತೇಜಸ್ಸಿನಿಂದ ಉತ್ಪನ್ನವಾದ ನಮ್ಮ ಮಗ ಸುರಕ್ಷಿತವಾಗಿದ್ದಾನೆ, ಹಾಗೂ ತಾರಕಾಸುರನಿಗೆ ಅವನ ಪಾಪಕ್ಕೆ ಶಿಕ್ಷೆ ನೀಡಲು ಬೆಳೆಯುತ್ತಿದ್ದಾನೆ, ಬೆಳೆಯುತ್ತಿದ್ದಾನೆ, ಬೆಳೆಯುತ್ತಿದ್ದಾನೆ. ಸ್ವಾಮಿ, ಓಂ ನಮಃ ಶಿವಾಯ. ಸ್ವಾಮಿ, ಇವರಿಗೆ ಏನಾಗಿದೆ? ಯಾಕೆ ಇಷ್ಟೊಂದು ಸಂತೋಷದಲ್ಲಿದ್ದಾರೆ? ಸ್ವಾಮಿ, ದೇವಿ ಏನು ವಿಷಯ? ನಿನ್ನ ಮುಖದಲ್ಲಿ ಇಷ್ಟೊಂದು ವ್ಯಾಕುಲತೆ ಏಕೆ? ಇದು ವ್ಯಾಕುಲತೆಯಲ್ಲ ಸ್ವಾಮಿ, ಇದು ಶುಭ ಸಮಾಚಾರದ ಉತ್ಸಾಹ. ಶುಭ ಸಮಾಚಾರವೇ? ಏನದು? ನಾನು ಗರ್ಭವತಿ, ನಾನು ಗರ್ಭವತಿ. ಓಂ ನಮ ಶಿವಾಯ, ಹರ ಹರ ಮಹಾದೇವ. ಅಂದರೆ ಮಹಾದೇವ ಮತ್ತು ದೇವಿ ಪಾರ್ವತಿ ಅಮರನಾಥಕ್ಕೆ ಬಂದ ಉದ್ದೇಶ ಪೂರ್ಣವಾಗಿದೆ. ಶಿವ ಪಾರ್ವತಿಗೆ ಜಯವಾಗಲಿ, 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 ಶಿವ ಪಾರ್ವತಿಗೆ ಜಯವಾಗಲಿ.